ಮಂದಿರದ ವಿಚಾರವನ್ನು ರಾಜಕೀಯವಾಗಿ ಬಳಸಿಕೊಳ್ತಾ ಇರುವಂಥವ್ರು ಯಾರು ಅನ್ನೋದು ಜನರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅದನ್ನು ಹೇಗೆ ಜಸ್ಟಿಫೈ ಮಾಡ್ತೀರಿ ಅಂತ ನೋಡಿ. ರಾಮ ಮಂದಿರ ಅಯೋಧ್ಯೆಯಲ್ಲಿ ನಿರ್ಮಾಣ ಮಾಡ್ಬೇಕನ್ನುವಂಥದ್ದನ್ನು ನಮ್ಮ ಮ್ಯಾನಿಫೆಸ್ಟೋಲ್ಲಿ ಇತ್ತು. 370 ಆರ್ಟಿಕಲ್ ನಾವು ಕಿತ್ತಾಕ್ತೀವಿ ಅನ್ನೋದು ನಮ್ಮ ಆರ್ಟಿಕಲ್ ಮ್ಯಾನಿಫೆಸ್ಟೋಲ್ಲಿ. ಹೌದು, ಹೀಗೆ ನಮ್ಮ ಮ್ಯಾನಿಫೆಸ್ಟೋಲ್ಲಿ ಇದ್ದಿದ್ದಂತ ಪೂರ್ಣ ಬಹುಮತ ಸರ್ಕಾರ ಬಂದಿದ ಮೇಲೆ ಜನರಿಗೇನು ಭರವಸೆನ ಕೊಟ್ಟಿದ್ದೀವಿ, ಎಲ್ಲ ಭರವಸೆಗಳು ಇವೆರಡು ಮಹತ್ವದ ಭರವಸೆಗಳನ್ನು ಈಗಾಗಲೇ ನಾವು ಜನರಿಗೆ ತೋರಿಸ್ಕೊಟ್ಟಿದ್ದೀವಿ, ಮಾಡಿಕೊಟ್ಟಿದ್ದೀವಿ. ಓಕೆ, ಹೀಗಾಗಿ ಈಗ ರಾಮ ಮಂದಿರ ಚುನಾವಣೆಗೆ ಹೇಗೆ ಅದರದ್ದು ಲಾಭ ಆಗ್ತದೆ ಅಂದರೆ, ನಾವು ನೇರವಾಗಿ ಲಾಭ ಮಾಡ್ಕೊಳ್ಳೋಂಥ ನಮಗೇನು ಅವಶ್ಯಕತೆ ಇಲ್ಲ. ಆದರೆ ಕೊಟ್ಟ ಭರವಸೆಗಳನ್ನು ಈಡೇರಿಸಿದ್ವಿ ಅನ್ನುವಂಥದ್ದ ಜನರಲ್ಲಿ ಓಕೆ ಮತ್ತಷ್ಟು ವಿಶ್ವಾಸವನ್ನು ಭಾರತೀಯ ಜನತಾ ಪಕ್ಷ ಮತ್ತು ಮೋದಿಯವರ ಮೇಲೆ ಸಹಜವಾಗಿ ಹೆಚ್ಚಾಗ್ತದೆ. ಹೌದು, ಎರಡು ಪ್ರತಿ ಸಾರಿ ನಮ್ಮ ವಿರೋಧ ಪಕ್ಷದವರು ಮಂದಿರ್ ವಹಿ ಬನಾಯಂಗೆ ತಾರೀಖ್ ನಹಿ ಬತಾಯಂಗೆ ಕರೆಕ್ಟ್ ಅಂತದ ನಮ್ಗೆ ಚುಚ್ಚು ಮಾತಾಡ್ತಿದ್ರು. ಅವ್ ಮಂದಿರ್ ಬಿ ವಹಿ ಬನಾಯ ಅವ್ರ ತಾರೀಖ್ ಬಿ ಹೋಗಿ ಅವ್ರ ಲೋಕಾರ್ಪಣೆ ಬಿ ಹೋಗಿ ಕರೆಕ್ಟ್ ಹೌದಲ್ಲ. ಹೌದು, ಸೊ ಹೀಗಾಗಿ ಜನರಲ್ಲಿ ಮತ್ತಷ್ಟು ಭರವಸೆ BJP ಮೇಲೆ ಇತ್ತಲ್ಲ, ಮತ್ತಷ್ಟು ಹತ್ತು ಪಟ್ಟು ಆಗ್ತದೆ. ಹೀಗಾಗಿ ನಮ್ದು ವೋಟ್ ಬೇಸ್ ಸಹಜವಾಗಿ ಹೆಚ್ಚಾಗ್ತದೆ. ಆದರೆ ಭಾರತೀಯ ಜನತಾ ಪಕ್ಷಕ್ಕೆ ನೇರವಾಗಿ ನಾವು ರಾಮ ಮಂದಿರ ಕಟ್ಟಿದ್ದೀವಿ ನೇರವಾಗಿ ನಮಗೆ ವೋಟ್ ಹಾಕೋಣ ನಮಗೆ ಅವಶ್ಯಕತೆ ಇಲ್ಲ. ಓಕೆ, ನಾವು ರಾಮನ ಭಕ್ತರು, ರಾಮನ ಪರವಾಗಿರುವಂಥವ್ರು. ಆದರೆ ಕಳೆದ 10 ವರ್ಷಗಳಿಂದ ಅನೇಕ ಸಾಧನೆಗಳನ್ನು ಮಾಡಿದ್ವಿ. ಓಕೆ, ಅನೇಕ ಆರ್ಥಿಕವಾಗಿ ಕೆಳಮಟ್ಟದ ಜನರನ್ನು ನಾವು ಮೇಲೆತ್ತಿದ್ದೀವಿ. ಇವತ್ತು 25 ಕೋಟಿ ಬಡವರು, ಅತಿ ಕಡು ಬಡವರಾಗಿದ್ದಾರೆ, ಈಗ ಅದು ಮಧ್ಯಮ ವರ್ಗದಲ್ಲಿ ಬಂದಿದ್ದಾರೆ. ಇದು ಯಾವ ದೇಶದ ಇತಿಹಾಸದಲ್ಲಿ ಈ ಸಂಖ್ಯೆ ಬಂದಿರುವಂಥದ್ದು ಯಾವುದೇ ಇಲ್ಲ. ಕರೆಕ್ಟ್, ಹೌದು. 25 ಕೋಟಿ ಅಂತಂದ್ರೆ ಅನೇಕ ರಾಷ್ಟ್ರಗಳ ಸಂಖ್ಯೆನೇ ಅದರ ಚಾರಣೆ ಅಂದ್ರೆ ಮುಕ್ಕಾಲು ಭಾಗ, ಒಂದು ಕಾಲು ಭಾಗನೂ ಇಲ್ಲ. ಸೊ ಇಂಥದ್ದಿದ್ದಾಗ ಇವತ್ತು 25 ಕೋಟಿ ಜನರಿಗೆ ನಮ್ಮ ಸಾಧನೆಗಳ ಮುಖಾಂತರನೇ ನಾವು ಮತವನ್ನು ಕೇಳಲಿಕ್ಕೆ ನಮ್ಗೆ ಹಕ್ಕಿದೆ. ಹೌದು, ಆ ಹಕ್ಕಿನ ಮುಖಾಂತರ ನಾವು ಜನರನ್ನು ಮನವೊಲಿಸ್ತೀವಿ. ಹೀಗಾಗಿ ನಮಗೆ ಈ ಮುಂಬರುವಂತ 2024 ಚುನಾವಣೆಯಲ್ಲಿ ಲಾಭ ಆಗ್ಬೋದು. 10 ವರ್ಷದ ಸಾಧನೆಗಳಿಂದ ಸಮಾಜದಲ್ಲಿ ಪರಿವರ್ತನೆ, ಪ್ರತಿ ಬಡವ ಇರಬಹುದು, ರೈತ ಇರಬಹುದು, ಮಹಿಳೆ ಇರಬಹುದು, ಯುವ ಪೀಳಿಗೆ ಇರಬಹುದು, ಅವರ ಜೀವನದಲ್ಲಿ ಕಂಡಂತ ಬದಲಾವಣೆ ಅದು ತೃಪ್ತದಾಯಕವಾಗಿದೆ. ಕರೆಕ್ಟ್. ಸೊ ಆ ತೃಪ್ತಿಯಿಂದ BJPಯನ್ನ ಬಿಟ್ಟು ಮತ್ತೆ ಆ ಪಕ್ಷದವರನ್ನು ಇಷ್ಟಪಡ್ತಾರೆ. ಕಾಂಗ್ರೆಸ್ನವರ ದುರಾಡಳಿತ ಇವತ್ತಿಗೂ ನೆನಪುಗ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ನಮ್ಮ ಪಾರದರ್ಶಕ ಆಡಳಿತ, ಭ್ರಷ್ಟಾಚಾರ ರಹಿತ ಆಡಳಿತ, ಜನಮಾನಸದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಕೊಟ್ಟಿದ್ದಕ್ಕಾಗಿ ಇವತ್ತು ಕೊರೋನಾ ವ್ಯಾಕ್ಸಿನೇಷನ್ ಅನ್ನು ಬಿಟ್ಟು 81 ಕೋಟಿ ಜನ ನಮ್ಮ ಸರ್ಕಾರದ ಲಾಭಗಳನ್ನು ಪಡೆದಿದೆ. ಓಕೆ, ಇತ್ತೀಚಿನ ದಿನಗಳಲ್ಲಿ ನಾನು ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯಲ್ಲಿ ಭಾಗವಹಿಸಿದ್ದೆ. ಜನರಿಗೆ ನಾನು ಪ್ರಶ್ನೆಯನ್ನ ಮಾಡ್ತಿದ್ದೆ, ಓಕೆ ನಿಮ್ಮ ಮನೆಯಲ್ಲಿ ಯಾವ್ದಾವ್ದು ಮೋದಿ ಸರ್ಕಾರದ ಲಾಭಗಳನ್ನು ಪಡೆದುಕೊಂಡಿರುತ್ತೆ, ಕನಿಷ್ಠ 5 ರಿಂದ 6 ಮೇಲ್ಪಟ್ಟು ಲಾಭಗಳನ್ನು ಒಂದೊಂದು ಕುಟುಂಬ ಪಡೆದುಕೊಳ್ತಾ ಇದೆ. ಅಂದ್ರೆ ಆ ಕುಟುಂಬ ಇವತ್ತು ಆರ್ಥಿಕವಾಗಿ ಏಳಿಗೆ ಆಗ್ತದೆ. ಓಕೆ, ಸಹಜವಾಗಿ ಮೋದಿಯವರ ಮೇಲೆ ಮತ್ತೆ ಭಾರತೀಯ ಜನತಾ ಪಾರ್ಟಿ ಮೇಲೆ ಅವರ ವಿಶ್ವಾಸ ಹೆಚ್ಚಾಗೋದು ಸಹಜಕ್ಕಿದೆ. ಕರೆಕ್ಟ್. ಹೌದು, ಆ ಮಾಧ್ಯಮದಿಂದ 2024 ಚುನಾವಣೆ ಇಡೀ ದೇಶದಲ್ಲಿ ಸ್ವೀಪ್ ಮಾಡ್ತೀವಿ.